ಕಾರಣಕ್ಕೆ ಬಿಜೆಪಿ ಮುಖಂಡ ಮತ್ತು ಕಾಂಗ್ರೆಸ್ ಮುಖಂಡರ ಮಧ್ಯೆ ಜಗಳ ಉಂಟಾಗಿರುವ ಘಟನೆ ನಡೆದಿದೆ. ಈ ಕುರಿತು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ತಹಶೀಲ್ದಾರ್ ಕಚೇರಿಯ ಎದುರು ನಡೆದಿರುವಂತಹ ಘಟನೆ ಇದು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಪಟ್ಟಣದಲ್ಲಿರುವಂತಹ ಕಚೇರಿಯ ಮುಂದೆ ಕೈ ಮತ್ತು ಕಮಲ ನಾಯಕರ ಜಗಳ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಬಿಜೆಪಿ ಮುಖಂಡ ಮತ್ತು ಕಾಂಗ್ರೆಸ್ ಮುಖಂಡ ಇಬ್ಬರ ಮಧ್ಯೆ ಜಗಳ ಉಂಟಾಗಿದೆ. ಬಿಜೆಪಿ ನಿಗಮ ಮಂಡಳಿ ಅಧ್ಯಕ್ಷ ವಿಜುಗೌಡ ಪಾಟೀಲ್, ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್, ಈ ಇಬ್ಬರ ಮುಖಂಡರ ಮಧ್ಯೆ ಇಲ್ಲಿ ಜಗಳ ಉಂಟಾಗಿದೆ. ಬರೀ ಒಂದು ಸಣ್ಣ ಪುಟ್ಟ ಏನೋ ಮಾತಿಗೆ ಬಂದಿದೆ, ಕ್ಷುಲ್ಲಕ ಕಾರಣಕ್ಕೆ ಬಂದಿರುವ ಜಗಳ ಇದು. ಇವರಿಬ್ಬರು ಹೇಳ್ತಾ ಇರೋದು, ನೀ ಬಾಯಿ ಮುಚ್ಚು, ನೀ ಬಾಳ್ ಮಾತಾಡಬೇಡ, ನಿಂದು ಬಾಳ ಆಗೈತಿ ಅಂತ ಇವರಿಬ್ರು ತಮ್ಮ ವರ್ತನೆಯನ್ನ ಇಲ್ಲಿ ತೋರಿಸಿದ್ದಾರೆ, ಜಗಳ ಆಡಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ವೇಳೆ ಈ ಇಬ್ಬರು ಮುಖಂಡರು ಜಗಳ ನಡೆಸಿದ್ದಾರೆ. ಅಲ್ಲಿ ತಾಲೂಕು ಕಚೇರಿಗೆ ಡಿಸಿ ದಾನಮ್ಮನವರ್ ಭೇಟಿಯ ವೇಳೆಯಲ್ಲಿ ಈ ಜಗಳ ನಡೆದಿದೆ. ಡಿಸಿಯವರ ಮುಂದೆ ಈ ಎರಡೂ ಪಕ್ಷದ ಮುಖಂಡರು ಜಗಳ ಆಡಿದ್ದಾರೆ. ಈ ಜಗಳದ ವೇಳೆಯಲ್ಲಿ ಸಮಾಧಾನಗೊಳಿಸಿದ್ದಾರೆ ಡಿಸಿ ವಿಜಯ್ ಮಹಂತೇಶ್ ದಾನಮ್ಮನವರು. ಇವರು ಈ ಇಬ್ಬರು ಪಕ್ಷದ ಅಂದ್ರೆ ಈ ಎರಡೂ ಪಕ್ಷದ ಮುಖಂಡರಿಗೆ ಸಮಾಧಾನವನ್ನು ಪಡಿಸಿದ್ದಾರೆ, ಆ ಜಗಳವನ್ನ ಅಲ್ಲೇ ತಿಳಿಗೊಳಿಸಿದ್ದಾರೆ. ನೀ ಬಾಯಿ ಮುಚ್ಚು, ನೀ ಬಾಳ್ ಮಾತಾಡಬೇಡ, ನಿಂದು ಬಾಳ ಆಗೈತಿ ಅಂತ ಈ ಇಬ್ಬರ ಮಧ್ಯೆ ಇಂತಹ ಗಲಾಟೆ ಇಲ್ಲಿ ಶುರುವಾಗಿದೆ. ಜಿಲ್ಲಾಧಿಕಾರಿ ಎದುರೇ ಇಂತಹ ಜಗಳ ಇಲ್ಲಿ ನಡೆದಿದೆ. ಕೈ ಮತ್ತು ಕಮಲ ನಾಯಕರು, ಇವೆರಡೂ ಪಕ್ಷಗಳು ಏನಿದಾವಲ್ಲ, ಎಲ್ಲರ ಮುಂದೆ ಅಲ್ಲಿರುವಂತಹ ಕಚೇರಿಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಮುಂದೆನೂ ಕೂಡ ಈ ಜಗಳ ಆಡಿದ್ದಾರೆ. ಬಬಲೇಶ್ವರ ಹುಬ್ಬಳ್ಳಿ ಒಳಗ ಮಮದಾಪುರ ಮತ್ತು ಬಬಲೇಶ್ವರ ಸಂಬಂಧಪಟ್ಟ 500 ಅರ್ಜಿ.
ಡೀಟೇಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚಿನಗುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಕೈ ಮತ್ತು ಕಮಲ ನಾಯಕರ ಮಧ್ಯೆ ಯಾವ ಕಾರಣಕ್ಕೆ ಜಗಳ ನಡೆಯಿತು ಅಂತ? ಹೌದು ಸ್ಮಿತಾ, ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ಓಡಿಸಿರತಕ್ಕಂತಹ ಇದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಎಂಬ ಕಾರ್ಯಕ್ರಮ ನಿಮಿತ್ತವಾಗಿ ನಿನ್ನೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಲ್ಲಿ ಒಂದು ಪೂರ್ವಭಾವಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಕಾಂಗ್ರೆಸ್ನ ಮುಖಂಡರಾದಂತ ವಿಧಾನ ಪರಿಷತ್ ಸದಸ್ಯರಾದಂತಹ ಸುನೀಲ್ ಗೌಡ ಅವರು ಆ ಕಾರ್ಯಕ್ರಮ ತಂದರು. ಮತ್ತೆ ಈ ಕಡೆಯಿಂದ ಬಿಜೆಪಿಯ ಪರಾಜಿತ ಅಭ್ಯರ್ಥಿಯಾದಂತ ವಿಜಯ್ ಗೌಡ ಅವರು ಆ ಕಾರ್ಯಕ್ರಮ ಬಂದಿದ್ರು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ವಿಷಯಗಳ ಚರ್ಚೆ ನಡೀತಕ್ಕಂಥ ಸಮಯದಲ್ಲಿ ಕೆಲವೊಂದು ಹಳ್ಳಿಗಳ ಅಭಿವೃದ್ಧಿ ವಿಷಯನ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ವಿಜಯ್ ಗೌಡ ಕೆಲವೊಂದು ಅಂದ್ರೆ ಅಸಭ್ಯವಾಗಿ ಕೆಲವೊಂದು ವರ್ತನೆ ಮಾಡಿರತಕ್ಕ ಕಾಂಗ್ರೆಸ್ ನ ಆರೋಪ ಮಾಡ್ತಿದ್ದಾರೆ. ಬಟ್ ಇವ್ರು ನಮ್ಮ ಮೇಲೆ ಗುಂಡಾಗಿರಿ ಮಾಡ್ತಿದ್ದಾರೆ ತಕ್ಷಣ ಇವರು ಇದು ಆರೋಪ ಮಾಡಿದ್ರು. ಇದು ಈ ಆರೋಪ ಪ್ರತ್ಯಾರೋಪವಾಗಿ ಒಂದು ಕೈಕೈ ಮಿಲಾಸು ಅಂತ ಬಂದಿತ್ತು. ಅದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಂತ ವಿಜಯ್ ಮಾತೇಶ್ ಜನಮನ್ ಅವರು ಮಧ್ಯಸ್ಥಿಕೆ ವಹಿಸಿ ಗಲಾಟೆಯನ್ನು ತಿಳಿಗೊಳಿಸಿದ್ರು. ಸ್ಮಿತಾ, ಈಗ ಇವರು ಒಬ್ಬರ ಮೇಲೆ ಒಬ್ರು ಆರೋಪ ಮಾಡಿದ್ದಾರೆ ಅಂತ ಇಲ್ಲಿ. ಹಾ ಹೌದು, ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಗ್ರಾಮದ ಅಭಿವೃದ್ಧಿಗಳು ನಡೀತಲ್ಲ, ನೀನೇನಂತಲಿ ಅಧಿಕಾರದಲ್ಲಿದ್ದೀನಿ, ನಾನು ಅಧಿಕಾರದಲ್ಲಿದ್ದೀನಿ, ನನಗೆ ಅಧಿಕಾರ ಇದೆ ಅಂತಲೇ, ನಾನು ಶಾಸಕ ಇದ್ದೀನಿ, ನಿನಗೇನೆ ತೋತ್ಕೃಷ್ಣ ಇರುವಂತ ಕೆಲವೊಂದು ಪದಗಳನ್ನು ಕಠೋರವಾಗಿ ಮಾತಾಡಿದಂತ ಸುನೀಲ್ ಗೌಡ ಮತ್ತು ಬಿಜೆಪಿ ಮುಖಂಡರಂತ ವಿಜಯ್ ಗೌಡ ನಡುವೆ ಮಾತಿನ ಸಮರ ನಡೀತು. ಸ್ಮಿತಾ, ಅಂದ್ರೆ ಇಲ್ಲಿ ಡಿಸಿ ದಾನಮ್ಮನ್ ಅವರು ಕೂಡ ಏನ್ ಹೇಳಿದ್ರು ಅಂತ, ಇವರ ಜಗಳವನ್ನು ಅವರು ತಿಳಿಗೊಳಿಸಿದ್ರಲ್ಲ ಅಲ್ಲಿ, ಯಾವ ಕಾರಣಕ್ಕೆ ಏನು ಅಂತ ಅವ್ರು ಏನಾದ್ರು ಅಲ್ಲಿ ಇತ್ಯರ್ಥವನ್ನ ಗೊಳಿಸಿದ್ರ, ಯಾವ ಕಾರಣಕ್ಕಾಗಿ ಅಂತ? ಅಂದ್ರೆ ಡಿಸಿ ದಾನಮ್ಮನ್ ಅವರು ಹೇಳುವ ಪ್ರಕಾರ ಅಂತಂದ್ರೆ ಇದು ಅವರವರ ವೈಯಕ್ತಿಕವಾದ ಗಲಾಟೆ, ಇದು ಸರ್ಕಾರಕ್ಕೂ ಈ ಗಲಾಟೆಗೆ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಮಿತಾ, ಎಸ್ ಓಕೆ ಸುರೇಶ್, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ. ನೋಡಿ, ಇವೆರಡೂ ಪಕ್ಷಗಳ ಮುಖಂಡರು ಸಣ್ಣ ಪುಟ್ಟ ಏನಾದರೂ ಒಂದು ಮಾತು ಬಂದಿರುತ್ತೆ, ಅಂಥದ್ದೇ ಅತಿರೇಕಕ್ಕೆ ಹೋಗಿ ನೀ ಬಾಯಿ ಮುಚ್ಚು ನಿಂದು ಭಾಳಾಗೈತಿ ಹಾಗೆ ಹೀಗೆ ಅಂತ ಇಂತಹ ಮಾತುಗಳನ್ನು ಅಲ್ಲಿ ಮಾತಾಡಿದ್ದಾರೆ. ಇವೆಲ್ಲ ಜಗಳವನ್ನು ನೋಡಿ ಡಿ ಸಿ ದಾನಮ್ಮನವರು ಕೂಡ ಈ ಜಗಳವನ್ನು ತಿಳಿಗೊಳಿಸಿದ್ದಾರೆ.